ಶನಿ ಮಹಾತ್ಮನ ಅತ್ಯುಗ್ರ ಅವತಾರವನ್ನ ಈಗ ನೋಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಸ್ಥಾನ ಪಲ್ಲಟ ಆಗಿದೆ, 12:05 ಸ್ಥಾನ ಪಲ್ಲಟ ಆಗಿದ್ರಿಂದ ಧನಸ್ಸಿನಿಂದ ಮಕರ ರಾಶಿಗೆ ಹೋಗಿರೋದ್ರಿಂದ ಧನಸ್ಸು ಮತ್ತು ಕುಂಭ ರಾಶಿಯವರ ಮೇಲೆ ಪರಿಣಾಮಗಳು ಕಾದಿದ್ಯಾ? ಶನಿ ಸ್ಥಾನ ಪಲ್ಲಟ ಗಂಡಾಂತರವನ್ನ ತರಲಿದ್ಯಾ? ಶನಿ ಮಹಾತ್ಮನ ಅತ್ಯುಗ್ರ ಅವತಾರ ಇದು, ಸ್ಥಾನ ಪಲ್ಲಟ ಆಗಿದೆ, ಕಾದಿದ್ಯಾ ಗಂಡಾಂತರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮೂಡಿಸ್ತಾ ಇದೆ. ಯಾರ ಹೆಗಲೇರಿದ್ದಾನೆ, ಯಾರ ಹೆಗಲಿಳಿತಾನೆ, ಯಾರಿಗೆ ಸಾಡೆ ಸಾತಿ, ಯಾರಿಗೆ ಮುಕ್ತಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನ ಕೊಡ್ತೀವಿ. ಇಂದು ಶನೇಶ್ವರ ಧನಸ್ಸಿನಿಂದ ಮಕರ ರಾಶಿಗೆ ಪ್ರವೇಶವನ್ನ ಪಡೆದಿದ್ದಾನೆ 12:05. ಸೊ ಧನಸ್ಸು ಕುಂಭ ಮಕರ ರಾಶಿಯವರ ಮೇಲೆ ಇದು ಪರಿಣಾಮ ಬೀರಲಿದೆ ಅನ್ನುವಂತಹದನ್ನ ಈಗ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯೇ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನೆರವೇರ್ತು. ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು, ಶಿವನ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ನೆರವೇರ್ತು. ಸೊ ಶನಿಯನ್ನ ಸಂತೃಪ್ತ ಪಡಿಸಬೇಕು ಅಂದ್ರೆ ಆಂಜನೇಯನ ಮೊರೆ ಹೋಗಬೇಕು ಅಂತ ಹೇಳ್ತಾರೆ. ಹೀಗಾಗಿ ಹಿರಿಯ ಶನಿ ದೇವಸ್ಥಾನಗಳಿರಬಹುದು ಅಥವಾ ಆಂಜನೇಯನ ಸನ್ನಿಧಾನ ಇರಬಹುದು, ಎಲ್ಲಾ ಕಡೆಯಲ್ಲೂ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದೆ. ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಸಾಳೆ ಸಾತಿ ಯಾರಿಗೆಲ್ಲ ಸಮಸ್ಯೆ ಇದೆ ಅಂತೀರಿ ಅಥವಾ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೀರಿ? ಯಾಕಂದ್ರೆ ಶನಿ ಅಂತಂದ್ರೇನೆ ಎಲ್ರಿಗೂ ಭಯ, ಯಾರು ಹೆಗಲೇ ಇರ್ತಾನೋ ಅಂತ. ಸಾಮಾನ್ಯವಾಗಿ ಶನಿದೇವರು ಏನಂತ ತೊಂದರೆ ಕೊಡುವಂತ ದೇವರಲ್ಲ. 12 ರಾಶಿಗಳಲ್ಲಿ 9 ಗ್ರಹಗಳು 9 ರಾಶಿಗಳನ್ನು ತೋರಿಸ್ತಾ ಇರ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಸೂರ್ಯಾದಿ ಶುಕ್ರದೇವತೆಯವರೆಗೂ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಸುಖವನ್ನು ಮತ್ತು ಅಸುಖವನ್ನು ಎರಡೂವನ್ನು ನೀಡ್ತಾರೆ. ಆದರೆ ಶನಿ ಮಹಾತ್ಮ ನೀಡೋದ್ರೊಳಗೆ ಒಂದು ವಿಶೇಷವಾದ ಅರ್ಥ ಇದೆ. ಈ ಅರ್ಥ ಏನಪ್ಪ ಹೇಳುತ್ತೆ ನಮಗೆ ಅಂತಂದರೆ, ಒಬ್ಬ ಮನುಷ್ಯ ಕಷ್ಟವನ್ನು ತಿಳ್ಕೊಂಡಾಗ ಅವನು ಕಷ್ಟದ ಫಲವನ್ನು ಅನುಭವಿಸ್ತಾನೆ. ಒಬ್ಬ ಮನುಷ್ಯ ಸುಖವಾಗಿರುವಾಗ ಏನು ತಿಳ್ಕೊಬೇಕು ಅನ್ನೋದನ್ನು ಆ ಸುಖವನ್ನು ತಿಳಿಸ್ತಾನೆ. ಒಬ್ಬ ಮನುಷ್ಯ ತಿರುಗಾಟದಲ್ಲಿರುವಾಗ ಏನು ಅನುಭವ ಆಗುತ್ತೆ, ಏನೇನು ಅನಾನುಕೂಲಗಳಾಗುತ್ತೆ ಅನ್ನೋದನ್ನು ತಿಳಿಯೋದನ್ನು ತಿಳಿಸ್ತಾನೆ. 2.5 ವರ್ಷಗಳ ಕಾಲ ಶನಿ ಮಹಾತ್ಮ ಎಲ್ಲವನ್ನು ನಮಗೆ ಅನುಗ್ರಹಿಸ್ತಾನೆ. ಆಗ ಅವನು ಕೆಟ್ಟದ್ದು ಮಾಡಿದಾಗ ಅವನು ಕೆಟ್ಟವನು, ಒಳ್ಳೇದು ಮಾಡಿದಾಗ ಒಳ್ಳೇದು ಅಂತ ಹೇಳೋದು ಅದು ನಮ್ಮ ತಪ್ಪಲ್ಲ. ನಮ್ಮ ಪೂರ್ವ ಪುಣ್ಯನೂ ಇದರಲ್ಲಿರುತ್ತೆ. ಪದವಿ ಪೂರ್ವ ಪುಣ್ಯಾನಾಂ ಜನನಿ ಜನ್ಮ ಸೌಖ್ಯಾನಾಂ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಶನಿ ಮಹಾತ್ಮ ಈಗ ಧನುರಾಶಿಯನ್ನು ಬಿಟ್ಟು ಮಕರ ರಾಶಿ, ತನ್ನ ಸ್ವಸ್ಥಾನವಾದ ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಮಕರ ರಾಶಿಯವರಿಗೆ ಯಾವುದೇ ವಿಧವಾದ ತೊಂದರೆಗಳನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಸ್ವಂತ ಮನೆಯಲ್ಲಿ ನಾವು ಉಪವಾಸ ಇದ್ದರೂ ಕೂಡ ಸಂತೋಷವಾಗಿರ್ತೀವಿ. ಆದರೆ ಬಾಡಿಗೆ ಮನೆಯಲ್ಲಿದ್ದಾಗ ಪಕ್ಕದ ಮನೆಯವರು ನೀವು ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಂತ ಕೇಳಿದಾಗ ಆ ತಿಂಡಿ ಊಟ ಮಾಡದಿದ್ದರೂ ಕೂಡ ನೋವು ಮಾತ್ರ ಜಾಸ್ತಿ ಆಗಿರುತ್ತೆ. ಆದರೆ ನಮ್ಮ ಸ್ವಂತ ಮನೆಯಲ್ಲಿದ್ದಾಗ ನಮಗೇನು ಬಾಧೆ ಬರೋದಿಲ್ಲ. ಅದೇ ರೀತಿಯಾಗಿ ತನ್ನ ಸ್ವಂತ ಮನೆಯಾದ ಮಕರ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಮಿಶ್ರ ಫಲವನ್ನು ಖಂಡಿತವಾಗಲೂ ಕೊಡಿಸ್ತಾನೆ. ಅದರಿಂದ ಧನುರಾಶಿಯವರಿಗೆ, ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಯಾವುದೇ ವಿಧವಾದ ತೊಂದರೆಗಳಿರಲ್ಲ. ಆದರೆ ಕರ್ಮಾನುಸಾರ ನಮ್ಮ ಕರ್ಮ ಏನಿರುತ್ತೆ ಅದರ ಪ್ರಕಾರ ನಮಗೆ ಫಲಗಳನ್ನು ಅಶುಭಗಳನ್ನು ಎರಡನ್ನೂ ನೀಡ್ತಾನೆ ಶನಿ ಮಹಾತ್ಮ. ಓಕೆ. ಧನಸ್ಸು ರಾಶಿಯನ್ನ ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಧನಸ್ಸು ರಾಶಿಗೆ ಏನು ಸಮಸ್ಯೆ ಇಲ್ವಾ? ಹಾಗಿದ್ರೆ ಮಕರ ರಾಶಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಧನಸ್ಸು ರಾಶಿಯನ್ನ ಬಿಟ್ಟು ಮುಂದಕ್ಕೆ ಹೋಗ್ತಿರೋದ್ರಿಂದ ಅಲ್ಲಿಯೂ ಕೂಡ ಪ್ರಾಬ್ಲಮ್ ಇಲ್ವಾ? ಅಲ್ಲೂ ಏನು ಪ್ರಾಬ್ಲಮ್ ತೋರಿಸೋದಿಲ್ಲ ನಮಗೆ. ಆದರೆ ಪೂರ್ವಕರ್ಮ ಅಂತ ಒಂದು ಇರುತ್ತೆ ಮನುಷ್ಯನಿಗೆ. ಆ ಪೂರ್ವಕರ್ಮ ಸಂಚಿತವಾಗಿದ್ದರೆ ಅನುಸಂಚಿತ ಸಂಚಿತ ಅಂತ ಎರಡು ವಿಷಯ ತೊಗೊಂತೀವಿ. ನಮ್ಮ ಪುಣ್ಯಾವಶೇಷ ಏನಿರುತ್ತೆ ಅದರ ಮೇಲೆ ನಮಗೆ ಪ್ರಸಾದವನ್ನು ಕೊಡ್ತೀವಿ. ಉದಾಹರಣೆಯಾಗಿ ನಾವು ದೇವಸ್ಥಾನಗಳಿಗೆ ಬರ್ತೀವಿ, ವಿಶೇಷವಾದ ಅಭಿಷೇಕ ಅಲಂಕಾರ ಪೂಜಾದಿಗಳು ನಡೀತಾ ಇರುತ್ತೆ. ನಮ್ಮ ಕರ್ಮ ಫಲ ಎಲ್ಲ ಅಭಿಷೇಕ ಮಾಡಿದ್ರು ಸ್ಕ್ರೀನ್ ಹಾಕಿ ಅಲಂಕಾರ ಮಾಡ್ತಾ ಇರ್ತಾರೆ. ಅಲಂಕಾರ ಮುಗಿಸಿ ದರ್ಶನ ಆಗಬೇಕಾದ್ರೆ ಒಂದು 1/2 ಗಂಟೆಗಳ ಕಾಲ ನಾವು ಕಾಯಬೇಕಾಗುತ್ತೆ. ಆ ರೀತಿಯಾಗಿ ಈ ಶನಿ ಮಹಾತ್ಮ ನಮಗೆ ಕೊಡುವಂಥ ಫಲಗಳನ್ನು ಕಾದು ಕೊಡ್ತಾನೆ. ಆದರೆ ನಾವು ಕಾದು ಅವನ ಸೇವೆಯನ್ನು ಮಾಡಿ ದರ್ಶನ ಪಡೆದಾಗ ಖಂಡಿತವಾಗ್ಲೂ ಶುಭ ಫಲಗಳೇ ಬರುತ್ತೆ. ಈ ಶನಿ ಶಾಂತಿ ಹೋಮಗಳನ್ನ ಮಾಡಿಸ್ತಾರಲ್ಲ ಗುರುಗಳೇ, ಅಂದ್ರೆ ಸಂಪೂರ್ಣವಾಗಿ ಶನಿಯಿಂದ ಆಗಬಹುದಾದಂತಹ ಸಂಕಷ್ಟಗಳಿಂದ ಮುಕ್ತಿ ಪಡಿಬಹುದಾ ಅಥವಾ ಅಲ್ಪ ಪ್ರಮಾಣದಲ್ಲ? ಯಾಕೆ ಮಾಡೋದಿದು ಶನಿ ಶಾಂತಿ ಹೋಮ?
ಈಗ ನಮಗೇನು ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆಯಾಯ ಶನಿಶಾಂತಿ ಅಂತ ಮಾತ್ರವಲ್ಲ, ಸೂರ್ಯ ಚಂದ್ರ ಅಂಗಾರಕ ಬುಧ ಬೃಹಸ್ಪತಿ ಶುಕ್ರ ರಾಹು ಕೇತು ಆ ಎಂಟು ಗ್ರಹಗಳಿಗೆ ಮತ್ತು ಶನಿ ಮಹಾತ್ಮನಿಗೆ. ಈಗ ಶನಿ ನಮ್ಮಲ್ಲೇ ಇದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಏಳೂವರೆ ವರ್ಷಗಳ ಕಾಲ ಶನಿ ರಾಶಿಗಳಲ್ಲಿ ನಡೀತಾ ಇರ್ತಾನೆ. ಆದ್ದರಿಂದ ಅವನು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಾ ಇರ್ತಾನೆ. ಅಶುಭ ಫಲಗಳನ್ನು ಕೊಡಲೇಬೇಕು. ಅಂಥ ಗ್ರಹಗಳು ಆಯಾಯ ಕಾಲದಲ್ಲಿ ಆಯಾಯ ಕರ್ಮಗಳನ್ನು ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ, ನಿಲ್ಲಿಸಲ್ಲ. ಉದಾಹರಣೆಗೆ ತಲೆ ಮೇಲೆ ಬೀಳೋದು ಕಾಲ್ ಮೇಲೆ ಬೀಳುತ್ತೆ. ತಲೆ ಮೇಲೆ ಬಿದ್ದರೆ ಮನುಷ್ಯನೇ ಇಲ್ಲ, ಕಾಲ್ ಮೇಲೆ ಬಿದ್ದರೆ ಒಂದು ಚೂರು ನೋವಾಗುತ್ತೆ, ಆಮೇಲೆ ನಾವನ್ನು ಸರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಈ ಶಾಂತಿ ಕರ್ಮಾದಿಗಳನ್ನು ಮಾಡೋದ್ರಿಂದ, ಯಜ್ಞಯಾಗಾದಿಗಳನ್ನು ನೋಡೋದ್ರಿಂದ, ದಾನ ಧರ್ಮಾದಿಗಳನ್ನು ಕೊಡೋದ್ರಿಂದ ನಮಗೇನು ತಲೆ ಮೇಲೇ ಬೀಳಬೇಕು ಅಂತಿರುತ್ತೆ, ತುಂಬ ದೊಡ್ಡ ಅನಾಹುತ ಆಗಬೇಕು ಅಂತಿರುತ್ತೆ, ಅದು ಚಿಕ್ಕದಾಗಿ ಮುಗಿಯುತ್ತೆ. ಉದಾಹರಣೆಗೆ ನಮಗೇ ಆಕ್ಸಿಡೆಂಟ್ ಆಗಬೇಕು ಅಂತಿರುತ್ತೆ, ಆದರೆ ನಮ್ಮ ಮುಂದೆ ಹೋಗಿದ್ದ ಗಾಡಿಗೆ ಆಕ್ಸಿಡೆಂಟ್ ಆಗುತ್ತೆ. ನಾವು ಆ ಕರ್ಮಗಳನ್ನೆಲ್ಲ ಕಣ್ಣಲ್ಲಿ ನೋಡ್ತೀವಿ, ಆ ನೋಡಿದಾಗ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರವಾಗುತ್ತೆ. ಆ ರೀತಿಯಾಗಿ ಗ್ರಹಗಳ ಶಾಂತಿಯನ್ನು ಮಾಡೋದ್ರಿಂದ ನಮಗೆ ಬರಬೇಕಾದಂಥ ಅಶುಭಗಳು ಚಿಕ್ಕದರಲ್ಲಿ ಮುಗಿಯುತ್ತೆ. ಶನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಗುರುಗಳೇ? ಯಾಕಂದ್ರೆ ಬೆನ್ನು ತೋರಿಸಿ ಬರಬಾರ್ದು ಅಂತ ಹೇಳ್ತಾರೆ, ಸೊ ಅದು ನಿಜಾನ? ಇವಾಗ ಸಾಮಾನ್ಯವಾಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಧರ್ಮಶಾಸ್ತ್ರ ಏನು ಹೇಳುತ್ತೆ, ಯಾನಿಕಾನಿಚ ಪಾಪನಿ ಧರ್ಮಾನಿಚ ಕೃತಾನಿಚ. ಅಂತಹ ನಾವು ಪ್ರದಕ್ಷಿಣೆಗಳನ್ನು ಮಾಡುವಾಗ ಎರಡು ಅಪ್ರದಕ್ಷಿಣೆಗಳನ್ನು ಕೂಡ ಮಾಡಿಬಿಡ್ತಾರೆ ಕೆಲವರು. ಅವ್ರಿಗೆ ಯಾರೋ ಜ್ಯೋತಿಷಿಗಳು ಹೇಳಿರ್ತಾರೆ, ನೀವು ರಾಹು ಕೇತುಗೆ ಅಪ್ರದಕ್ಷಿಣೆ ಮಾಡಿ ಅಂತೇಳಿ. ರಾಹು ಕೇತುಗಳು ಮಾತ್ರ ಇದ್ದಾಗ ನಾವು ಅಪ್ರದಕ್ಷಿಣೆ ಮಾಡಿದ್ರೆ ಅದು ಫಲಿಸುತ್ತೆ. ಮತ್ತೆ ಏಳು ಗ್ರಹಗಳನ್ನೂ ಅಪ್ರದಕ್ಷಿಣೆ ಮಾಡ್ತೀವಲ್ಲ, ಇದು ನಮ್ಮ ಜ್ಯೋತಿಷಿಗಳು ಮಾಡುವಂಥ ದೊಡ್ಡ ತಪ್ಪು. ಆದ್ದರಿಂದ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರಿಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಪ್ರದಕ್ಷಿಣೆಯನ್ನು ಮಾಡುವಂಥ ಮಾತ್ರ ಹೇಳಿದೆ ಶಾಸ್ತ್ರ, ಅಪ್ರದಕ್ಷಿಣೆಯನ್ನು ಮಾಡುವಂಥ ಎಲ್ಲೂ ಹೇಳಿಲ್ಲ. ಆದ ಕಾರಣದಿಂದ ನಾವು ಒಂಬತ್ತಲ್ಲ ಹತ್ತಲ್ಲ ಹನ್ನೆರಡಲ್ಲ ಎಷ್ಟಾದರೂ ಪ್ರದಕ್ಷಿಣೆಗಳನ್ನು ಮಾಡಿ, ಅದು ಪ್ರದಕ್ಷಿಣಾಪೂರ್ವಕ ಮಾಡಿ ಶನೇಶ್ವರನ ಮುಂದೆ ಬಂದು ನಿಂತಾಗ ಅಲ್ಲಿ ನಾವು ಕೈ ಮುಗಿದು ಎರಡು ಹೆಜ್ಜೆ ಬೆನ್ನಿಂದ ಬಂದುಬಿಟ್ರೆ ನಮ್ಮ ಬೆನ್ನು ಅವನಿಗೆ ನಾವು ತೋರಿಸಲ್ಲ, ಅವನು ನಮ್ಮ ಬೆನ್ನನ್ನು ಏರಲ್ಲ. ಎಳ್ಬತ್ತಿಯನ್ನು ಹಚ್ಚೋದ್ರ ಹಿನ್ನೆಲೆ ಏನು ಗುರುಗಳೇ? ಈಗ ನಾಳೆ ದಿನ ಒಂದು ಅಖಂಡವಾದ ಒಂದು ಹೋಮ ಮಾಡ್ತಾ ಇದ್ದಾರೆ. ಅವರು 100 ಕೆಜಿ ಎಳ್ಳಿನ ಉಂಡೆಯನ್ನು, 100 ಕೆಜಿ ಎಳ್ಳನ್ನು ಮತ್ತು ಅನ್ನವನ್ನು ಹೋಮ ಮಾಡ್ತಾರೆ. ಅಂದರೆ ಅನ್ನವನ್ನು ನಾವು ಹೋಮಕ್ಕೆ ಹಾಕಿದಾಗ, ಯಾರಾದರೂ ತುಂಬ ಹಸಿದು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಊಟ ಹಾಕಿದಾಗ ಎಷ್ಟು ಅನ್ನಂ ಬ್ರಹ್ಮಾಸ್ಮಿ, ಅನ್ನವನ್ನು ಊಟ ಮಾಡಿದಾಗ ಎಷ್ಟು ತೃಪ್ತಿ ಬೀಳ್ತಾನೋ, ಅದೇ ರೀತಿಯಾಗಿ ಹೋಮದಲ್ಲಿ ನಾವು ಹವನ ಕಾರ್ಯಗಳಲ್ಲಿ ಅನ್ನವನ್ನು ಹೋಮಕ್ಕೆ ಹಾಕ್ತೀವಿ. ಎರಡನೇದಾಗಿ ಶನೇಶ್ವರನಿಗೆ ತಿಲತೈಲ ತಿಲಮುಷ್ಟಿ ಅಂದರೆ ಬಹಳ ವಿಶೇಷ. ಅದೇ ರೀತಿಯಾಗಿ ತಿಲದ ಉಂಡೆಗಳನ್ನು ಮಾಡಿ ನಾವು ಅವನಿಗೆ ಅರ್ಪಣೆ ಮಾಡಿದಾಗ ಖಂಡಿತವಾಗಲೂ ಅವನು ಸಂತುಷ್ಟನಾಗ್ತಾನೆ. ಯಾವ ರೀತಿ ಹಸಿದು ಬಂದವನಿಗೆ ಊಟ ಹಾಕಿದಾಗ ಅವನ ಆತ್ಮ ಎಷ್ಟು ತೃಪ್ತಿ ಬೀಳುತ್ತೋ, ಅದೇ ರೀತಿಯಾಗಿ ತಿಲವನ್ನು ತಿಲಮುಷ್ಟಿಯನ್ನು ನಾವು ಹೋಮದಲ್ಲಿ ಹಾಕಿದಾಗ ಆ ಶನಿ ಪರಮಾತ್ಮ ಕೂಡ ಅಷ್ಟೇ ಸಂತೋಷಪಟ್ಟು ನಮಗೆ ಅನುಗ್ರಹಗಳನ್ನು ನೀಡ್ತಾನೆ. ಎಳ್ಳು ಬತ್ತಿ ತಿಲತೈಲ ಅಂತ ನಾವು ಹೇಳ್ತೀವಿ, ಆ ತೈಲದಿಂದ ಬಂದಂತಹ ದೀಪಗಳನ್ನು ಹಚ್ಚಿದಾಗ ಆ ದೇವರಿಗೆ ಆ ದೀಪದ ಬೆಳಕಿನಿಂದ ಸಂತುಷ್ಟನಾಗಿ ನಮಗೆ ದೀಪವನ್ನು ತೋರಿಸಿ ಬೆಳಕನ್ನು ನೀಡ್ತಾನೆ. ಓಕೆ, ಈಗ ಸದ್ಯ ಯಾವೆಲ್ಲ ರಾಶಿಗಳಿಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ, ಯಾವ ರಾಶಿಯವರಿಗೆ ಅತಿ ಹೆಚ್ಚಿನ ಶುಭ ಫಲ ಇದೆ ಅಂತ ಹೇಳ್ತೀರಿ? ಈಗ ಸಾಮಾನ್ಯವಾಗಿ 12 ಮನೆಗಳಿದೆ, 9 12 ರಾಶಿಗಳಿದೆ. ಆ ರಾಶಿಗಳಲ್ಲಿ 12 ಮನೆಯಲ್ಲಿ ಪಥಸಂಚಲನ ಮಾಡುವಾಗ ಆಯಾಯ ಗ್ರಹಗಳು ಆಯಾಯ ಕಾಲದಲ್ಲಿ ಏನೇನು ಕೊಡಬೇಕೋ ನಮಗೆ ಅದನ್ನೆಲ್ಲ ಕೊಟ್ಟೇ ಕೊಡ್ತಾನೆ. ಅದೆಲ್ಲ ನಮಗೆ ಕಮ್ಮಿ ಆಗಲಿ ಅಂತೇಳಿ ಎಲ್ಲದಕ್ಕೂ ಸಾಕ್ಷಾತ್ ಪರಮಾತ್ಮ ಜಗಜ್ಜೀವನಕ್ಕೆ ದೊಡ್ಡವನಾಗಿರುವಂಥ ಪರಮೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ, ಆಂಜನೇಯನ ಆರಾಧನೆಯನ್ನು ಮಾಡೋದ್ರಿಂದ, ಯಾಕೆಂದರೆ ಆಂಜನೇಯ ನೈಮಿಷ್ಠಿಕ ಬ್ರಹ್ಮಚಾರಿ, ಅವನ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಶನಿ ಪರಮಾತ್ಮನ ಒಂದು ಕೆಟ್ಟವಾದ ಒಂದು ಸಂಚಲನಗಳು ನಮ್ಮಿಂದ ದೂರವಾಗುತ್ತೆ. ಆದ್ದರಿಂದ ದೇವಸ್ಥಾನಗಳಿಗೆ ಬಂದಾಗ ಎಲ್ಲ ದೇವರುಗಳನ್ನು ನಮಸ್ಕಾರ ಮಾಡಿ ಆ ಶನಿ ಪ್ರದಕ್ಷಿಣೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ, 9 ಜನಗಳನ್ನೂ ನೆನೆಸ್ಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಿದಾಗ ಆಯಾಯ ಗ್ರಹಗಳು ನಮಗೆ ಕೊಡಬೇಕಾದಂತಹ ಕರ್ಮಗಳನ್ನು ನಿಲ್ಲಿಸಿ ಸುಧರ್ಮವನ್ನು ಕೊಡ್ತಾರೆ. ದಾನ ಮಾಡಬೇಕು ಅಂತಂದರೆ ಏನನ್ನು ದಾನ ಮಾಡಬೇಕು? ತಿಲವನ್ನು ದಾನ ಮಾಡಬೇಕು, ತಿಲ ತೈಲದಿಂದ ದೀಪ ಹಚ್ಚಬೇಕು, ನೀಲಿ ವಸ್ತ್ರವನ್ನು ದಾನ ಮಾಡಬೇಕು. ಇದು ವಸ್ತ್ರವನ್ನು ದಾನ ಮಾಡೋದ್ರಿಂದ ನಮ್ಮ ವಂಶದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ.
ತಿಲವನ್ನು ದಾನ ಮಾಡೋದ್ರಿಂದ ನಮಗೆ ಏನು ಕರ್ಮಾದಿಗಳು ನಮ್ಮ ಹಿರಿಯರು ನಮಗೇನು ಶಾಪ ಕೊಡಿದಿರ ವರವನ್ನೇ ಕೊಡಬೇಕು. ಈ ತಿಲ ಅನ್ನೋದು ಸಾಮಾನ್ಯವಾಗಿ ಪಿತೃದೇವತೆಗಳ ಒಂದು ಪ್ರಸಾದ ಅಂತ ನಾವು ಹೇಳ್ತೀವಿ. ಆ ಪಿತೃದೇವತೆಗಳು ಅನುಗ್ರಹನೂ ಬೇಕು, ಶಾಪನೂ ಇರುತ್ತೆ. ಆದ್ದರಿಂದ ಶಾಪದಿಂದ ಮುಕ್ತನಾಗಬೇಕಾದ್ರೆ ತಿಲತೈಲವನ್ನು ದಾನ ಕೊಡಬೇಕು. ಯಾಕೆಂದರೆ ಆಯುಷ್ಕಾರಕ ಶನೇಶ್ವರ ಸ್ವಾಮಿ, ಆಯುಷ್ಕಾರಕನಾಗಿರೋದ್ರಿಂದ ನಮ್ಮ ಪಿತೃಗಳು ನಮ್ಮನ್ನು ನೋಡಿ ಸಂತುಷ್ಟರಾಗಿ ಆಶೀರ್ವಾದ ಮಾಡಬೇಕು ಅಂದಾಗ ಆ ತಿಲವನ್ನು ತಿಲದಾನವಾಗಿ ಮತ್ತು ತಿಲತೈಲವನ್ನು ದೀಪಕ್ಕಾಗಿ ಕೊಟ್ಟಾಗ ನಮ್ಮ ಎಲ್ಲ ಅನುಕೂಲ ಸಿಂಧುಗಳು ನಡೆಯುತ್ತೆ. ಜಪ ತಪಗಳು ಈ ಸಂದರ್ಭದಲ್ಲಿ ತುಂಬ ಶ್ರೇಷ್ಠ ಅಂತ ಅನಿಸುತ್ತಾ? ಹಾಗಿದ್ರೆ ಯಾವ ಮಂತ್ರ ಪಠಣೆಯನ್ನು ಮಾಡಬೇಕಾಗತ್ತೆ ಗುರುಗಳೇ? ಈಗ ಸಾಮಾನ್ಯವಾಗಿ ಶನೇಶ್ವರ ಮಕರ ರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ, ಇದು ಸಾಮಾನ್ಯವಾಗಿ 100-90 ಜನಕ್ಕೆ ಗೊತ್ತಿರಲ್ಲ. ಆದ್ದರಿಂದ ಶಂ ಶನೇಶ್ವರಾಯ ನಮಃ ಅಂತ ಒಂದು ಮಂತ್ರವನ್ನು ಹೇಳಿದ್ರೆ ಆ ಶನಿ ಭಗವಂತನಿಗೆ ಅವನಿಗೂ ತೃಪ್ತಿ ಆಗುತ್ತೆ. ಈಗ ನಾವು ಸದ್ಯೋಜಾತಾದಿ ಪಂಚಬ್ರಹ್ಮಗಳನ್ನು ಈಶ್ವರನಿಗೆ ಹೇಳ್ತೀವಿ, ಅದು ಎಲ್ಲರೂ ತಿಳ್ಕೊಂಡಿರೋದಿಲ್ಲ. ಆದ್ದರಿಂದ ಆ ಪಂಚಬ್ರಹ್ಮಗಳ ಒಂದು ವಿಶೇಷವಾದ ವಾಕ್ಯ ನಮಃ ಶಿವಾಯ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಆ ಓಂಕಾರ ತತ್ವದಲ್ಲಿ ನಮಃ ಶಿವಾಯ ಪಂಚಾಕ್ಷರಿ ಅಡಕವಾಗಿರೋದ್ರಿಂದ ನಾವು ನಮಃ ಶಿವಾಯ ಮಂತ್ರದಿಂದ ಹೇಗೆ ಪರಮೇಶ್ವರನನ್ನು ತೃಪ್ತಿಪಡಿಸ್ತೀರಿವೋ ಅದೇ ರೀತಿಯಾಗಿ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರದಿಂದ ಆ ಸ್ವಾಮಿಯನ್ನು ತೃಪ್ತಿಪಡಿಸಬಹುದು. ಓಕೆ, ಧನ್ಯವಾದಗಳು ಗುರುಗಳೇ. ಬಹಳಷ್ಟು ನೀಟಾಗಿ ಜನರಿಗೆ ತಲುಪಿಸಿದ್ರಿ ಏನೆಲ್ಲ ವಿಷಯಗಳು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಮತ್ತು ಶನೇಶ್ವರನಿಂದ ಯಾರಿಗೆ ಸಮಸ್ಯೆ ಇದೆ ಯಾರಿಗೆ ಸಮಸ್ಯೆ ಇಲ್ಲ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.